ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ನ್ಯಾಕ್ಸ್ ಐಟಮ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ರಿಬ್ಬನ್ ಪಕೋಡ ಅಂತ ಕೂಡ ಕರಿಬೋದು, ಅಥವಾ ಪಾಪಡಿ ಅಂತಲೂ ಕೂಡ ಕರಿಬಹುದು. ಇದನ್ನು ಮೇನ್ ಆಗಿ ಮಿಶ್ರ ಪೇಡ ಅನ್ನೋ ಅಂಥ ಒಂದು ಸ್ವೀಟ್ ಶಾಪಲ್ಲಿ ಮಾಡ್ತಾರೆ. ಮಿಶ್ರ ಪೇಡ ಅಥವಾ ಬಿಗ್ ಮಿಶ್ರ ಅನ್ನೋದು ತುಂಬಾ ಒಂದು ದೊಡ್ಡ ಸ್ವೀಟ್ ಶಾಪು. ಅದರಲ್ಲಿ ಸ್ಪೆಷಲ್ ಆಗಿ ಮಾಡುವಂಥ ಈ ಸ್ನ್ಯಾಕು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನು ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಹೇಳಿ ಮಾಡಿಸೋಣ ಅಂತ ಸ್ನ್ಯಾಕ್ಸು. ಹಾಗಾದರೆ ಈ ರಿಬ್ಬನ್ ಪಕೋಡ ಅಥವಾ ಪಾಪಡಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಾದರೆ 2 ಕಪ್ 3 ಕಪ್ಪು ಕೂಡ ಹಾಕೋಬಹುದು. ಹಾಗೆ 1 ಟೀಸ್ಪೂನ್ನಷ್ಟು ಅರ್ಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಇದು ಗರಿಗರಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಹಸಿ ಎಣ್ಣೆನ 1 ಟೀಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಬಿಸಿ ಮಾಡಿ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಹಸಿ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದಿಷ್ಟು ಹಾಕ್ಕೊಂಡಾದಮೇಲೆ ಇದನ್ನು ನೀರು ಹಾಕ್ಕೊಳ್ದಲ್ಲೇ ಒಂದ್ಸತಿ ಕ್ಲೀನಾಗಿ ಎಲ್ಲ ಕಡೆಗೂ ಎಣ್ಣೆ ಹಾಗೆ ಉಪ್ಪು ಹಾಗೆ ಅರ್ಶಿನದ ಪುಡಿ ಚೆನ್ನಾಗಿ ಹತ್ತಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಂದ್ಸತಿ ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಇದನ್ನು ಕಲಸ್ಕೋಬೇಕಾಗತ್ತೆ. ಹಾಗೆ ನಾವು ಇಲ್ಲಿ ಮಾಡ್ತಿರೋ ಅಂಥ ಈ ಪಾಪಡಿಗೆ ಅಥವಾ ರಿಬ್ಬನ್ ಪಕೋಡಗೆ ಸೋಡಾ ಯೂಸ್ ಮಾಡದೇ ಇರೋ ಕಾರಣ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ಹಾಗೆ ಎಣ್ಣೆ ಹಾಕ್ಕೊಂಡಿರೋ ಕಾರಣ ತುಂಬ ಗರಿಗರಿಯಾಗಿ ಕೂಡ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪನೇ ನೀರು ಹಾಕೋತಾ ಇದನ್ನು ಕಲಸ್ಕೋಬೇಕಾಗತ್ತೆ. ನೀವು ಬೋಂಡಾ ಬಜ್ಜಿ ಮಾಡ್ಕೊಳ್ಳೋ ಹಿಟ್ಟಿಗಿನ್ನ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸ್ಕೋಬೇಕು. ತೀರಾ ಚಕ್ಲಿ ಎಲ್ಲ ಮಾಡ್ಕೊಳ್ಳೋ ರೀತಿಯಲ್ಲಿ ತುಂಬ ಗಟ್ಟಿಯಾಗಿ ಕಲಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೋಂಡಾ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಒಂದು ಹ್ಯಾಂಡ್ ಬ್ಲೆಂಡರ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ಒಂದು ಕೂಡ ಲಂಪ್ಸ್ ಇಲ್ದಂಗೆ ಇದನ್ನು ಚೆನ್ನಾಗಿ ನೀರು ಹಾಕೋತಾ ಕಲಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಹಾಕಿ ಕಲಸ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬರುತ್ತೆ. ಒಟ್ಟಿಗೆ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಬ್ಯಾಟರು ಇರಬೇಕಾಗತ್ತೆ. ಸೊ ಇಷ್ಟನ್ನ ಮಾಡಿಕೊಂಡ್ರೆ ಈ ಬ್ಯಾಟರ್ ರೆಡಿ ಆಗುತ್ತೆ. ಇಲ್ಲಿ ನಾನು ರಿಬ್ಬನ್ ಪಕೋಡ ಮಾಡುವಂಥ ಬಿಲ್ಲೆನ ಹಾಕ್ಕೊಂಡಿದ್ದೀನಿ ಒಂದು ಚಕ್ಲಿ ಒರಳಿಗೆ. ಈ ಚಕ್ಲಿ ಒರಳಿಗೆ ಈಗ ಚೆನ್ನಾಗಿ ಎಲ್ಲ ಸೈಡ್ಗೂ ಚೆನ್ನಾಗಿ ಎಣ್ಣೆ ಹಚ್ಕೋಬೇಕಾಗತ್ತೆ. ಹಾಗೆ ಆ ಬಿಲ್ಲೆಗೂ ಕೂಡ ಎಣ್ಣೆ ಹಚ್ಕೋಬೇಕು. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಇಷ್ಟನ್ನು ಕೂಡ 1 ಕಪ್ನಷ್ಟು ಮಾಡಿಕೊಂಡ್ರೆ ಒಂದೇ ಸತಿಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರಿಬ್ಬನ್ ಪಕೋಡ ಮಾಡ್ಕೋಬಹುದು. ಸೊ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾದರೆ ನೀವು 2-3 ಕಪ್ನಷ್ಟು ಕೂಡ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಇದನ್ನು ಒಂದು 15 ದಿನದ ತನಕನೂ ಸ್ಟೋರ್ ಮಾಡ್ಕೋಬಹುದು. ಸೊ ಈ ರೀತಿ ಹಾಕ್ಕೊಂಡಾದಮೇಲೆ ಎಣ್ಣೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡಿರೋಂಥ ಎಣ್ಣೆಗೆನ ಇಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋತಾ ಈ ರಿಬ್ಬನ್ ಪಕೋಡನ ಹಾಕೋತಾ ಇದ್ದೀನಿ. ನನ್ನ ಹತ್ರ ಇರುವಂಥ ಈ ಬಿಲ್ಲೆ ತುಂಬಾ ಸ್ವಲ್ಪ ಸಣ್ಣದಾಗೇ ಇದೆ. ಸೊ ನೀವು ದೊಡ್ಡದಾಗಿರೋಂಥ ಬಿಲ್ಲೆನ ತೊಗೊಂಡ್ರೆ ದೊಡ್ಡದಾಗಿರೋಂಥ ರಿಬ್ಬನ್ ಪಕೋಡ ಬರುತ್ತೆ. ಸೊ ಈ ರೀತಿ ಒಂದು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಕ್ರಿಸ್ಪಿ ಆಗೋ ತನಕನೂ ಕರ್ಕೋಬೇಕಾಗತ್ತೆ. ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಸೀದ ಹೋಗೋ ರೀತಿಯಲ್ಲಿ ಆಗ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹದವಾಗಿ ಫುಲ್ ಕ್ರಿಸ್ಪಿ ಆಗೋ ತನಕನೂ ಇದನ್ನು ಕರ್ಕೋಬೇಕಾಗತ್ತೆ. ಇಷ್ಟನ್ನು ಕರೆದು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಈ ರಿಬ್ಬನ್ ಪಕೋಡ ಸಖತ್ತಾಗಿ ರೆಡಿಯಾಗತ್ತೆ. ಆಗಲೇ ಹೇಳಿದಾಗೆ ಮಿಶ್ರ ಪೇಡ ಅಥವಾ ಬಿಗ್ ಮಿಶ್ರ ಅನ್ನೋ ಒಂದು ದೊಡ್ಡ ಸ್ವೀಟ್ ಶಾಪಲ್ಲಿ ಇದು ತುಂಬಾ ಫೇಮಸ್ ಆಗಿರೋ ಅಂಥ ಸ್ನ್ಯಾಕು.
ಸೊ ಖಂಡಿತ ನೀವು ಅದೇ ರೀತಿಯಲ್ಲಿ ಈ ರಿಬ್ಬನ್ ಪಕೋಡ ಅಥವಾ ಪಾಪಡಿನ ಮಾಡ್ಕೋಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ವೀಡಿಯೋದೊಂದಿಗೆ ನಮ್ಮನ್ನೇ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.